ಪಾಸ್ಕ ಕಾಲದ ಮೂರನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯೌವನನ್ನು ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು ಇವನ್ನು ಯಾರು ತಾನೇ ಕೇಳಿ ಯಾರು ಎಂದು ಮಾತನಾಡಿಕೊಂಡರು ಈ ವಿಷಯವಾಗಿ ತಮ್ಮ ಶಿಷ್ಯರು ಗೊಣಗುಟ್ಟುತ್ತಿರುವುದನ್ನು ಯೇಸು ತಾವಾಗಿಯೇ ಅರಿತು ಇಷ್ಟು ಮಾತ್ರಕ್ಕೆ ನೀವು ಕಂಗೆಡಬೇಕೆ ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರುವುದನ್ನು ನೀವು ಕಂಡಾಗ ಏನನ್ನುವಿರಿ ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ ನರಮಾಂಸದಿಂದ ಏನೂ ಆಗದು ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ ಆದರೂ ನಿಮ್ಮಲ್ಲಿರಿಗೆ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಹೇಳಿದರು ಪಿತನು ಅನುಗ್ರಹಿಸದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂದು ನಾನು ಹೇಳಿದುದು ಇದಕ್ಕಾಗಿಯೇ ಎಂದು ಏಸು ಮತ್ತೆ ನುಡಿದರು ಅಂದಿನಿಂದ ಏಸು ಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು ಹೋದವರು ಹಿಂದಿರುಗಿ ಬರಲಿಲ್ಲ ಆಗ ಏಸು ಹನ್ನೆರಡು ಮಂದಿ ಶಿಷ್ಯರಿಗೆ ನೀವು ಕೂಡ ಹೋಗಬೇಕೆಂದು ಇದ್ದೀರಾ ಎಂದು ಕೇಳಿದರು ಅದಕ್ಕೆ ಸಿಮೋನ ಪೇತ್ರನು ಪ್ರಭುವೆ ನಾವು ಹೋಗುವುದಾದರೂ ಯಾರ ಬಳಿಗೆ ನಿತ್ಯ ಜೀವವನ್ನು ಈವ ನುಡಿ ಇರುವುದು ತಮ್ಮಲ್ಲೇ ತಾವೇ ದೇವರಿಂದ ಬಂದ ಪರಮ ಪೂಜ್ಯರೂ ಹೌದು ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದನು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಕೃತಜ್ಞತೆ ಸಲ್ಲಲಿ ಸಂತ ಯೌವನರ ಶುಭ ಸಂದೇಶದ ಆರನೇ ಅಧ್ಯಾಯದ ಕೊನೆಯ ವಾಕ್ಯಗಳನ್ನು ನಾವು ಇಂದು ಆಲಿಸಿದೆವು ನನ್ನ ಮಾಂಸವನ್ನು ಭುಜಿಸಬೇಕು ನನ್ನ ರಕ್ತವನ್ನು ಕುಡಿಯಬೇಕು ಎಂದು ಹೇಳಿದಾಗ ಏಸುವಿನ ಮಾತುಗಳನ್ನ ಸರಿಯಾಗಿ ಗ್ರಹಿಸಲಾಗದೆ ಅನೇಕ ಶಿಷ್ಯರು ಏಸುವಿನಿಂದ ದೂರ ಹೋಗುವುದನ್ನು ಆಲಿಸಿದೆವು ಈ ಸನ್ನಿವೇಶದಲ್ಲಿ ಏಸು ಶಿಷ್ಯರನ್ನು ಕೇಳುತ್ತಾರೆ ನೀವು ಸಹ ನನ್ನಿಂದ ದೂರ ಹೋಗಲು ಬಯಸುತ್ತೀರಾ ಆಗ ಪೇತ್ರ ನೀಡಿದ ಉತ್ತರ ನಾವು ಹೋಗುವುದಾದರೂ ಯಾರ ಬಳಿಗೆ ಸ್ವಾಮಿ ನಿತ್ಯ ಜೀವವನ್ನು ಈವ ನುಡಿ ಇರುವುದು ನಿಮ್ಮಲ್ಲೇ ನಿತ್ಯ ಜೀವವನ್ನು ಈಯುವ ಆ ನುಡಿ ಇರುವುದು ಕ್ರಿಸ್ತನಲ್ಲಿ ಆ ನುಡಿಗಳು ಪವಿತ್ರ ಪುಸ್ತಕದಲ್ಲಿ ಲಿಖಿತವಾಗಿವೆ ಯಾವಾಗ ನಾವು ಹೆಚ್ಚು ಹೆಚ್ಚು ಈ ನಿತ್ಯ ಜೀವವನ್ನು ಇಯುವ ಓದುತ್ತೇವೆ ಓದಿ ಗ್ರಹಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಅವುಗಳನ್ನು ನಮ್ಮ ಜೀವನದಲ್ಲಿ ಕಾರ್ಯರೂಪಗೊಳಿಸಲು ಪ್ರಯತ್ನಿಸುತ್ತೇವೆ ಆಗ ಹೆಚ್ಚು ಹೆಚ್ಚು ದೈವ ಪ್ರೀತಿಯನ್ನ ಅನುಭವಿಸಲು ಸಾಧ್ಯವಾಗುತ್ತದೆ ನಮ್ಮ ವಿಶ್ವಾಸ ನಮ್ಮ ಗ್ರಹಿಕೆ ಇನ್ನು ಜಾಸ್ತಿ ಆಗುತ್ತಾ ಹೋಗುತ್ತದೆ ಏಸುವಿನ ವಾಕ್ಯಗಳನ್ನ ಆಲಿಸಿ ಪಾಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಏಸುವನ್ನ ನೇರವಾಗಿ ಆಲಿಸಿದ ಶಿಷ್ಯರಿಗೂ ಅದು ಕಷ್ಟಕರವಾಗಿತ್ತು ಏಸು ಮತ್ತೆ ಮತ್ತೆ ಚೆನ್ನಾಗಿ ವಿವರಿಸಿ ಹೇಳಿದಾಗ್ಯೂ ಅನೇಕರಿಗೆ ಏಸುವಿನ ಮಾತುಗಳು ಕಠಿಣವಾಗಿಯೂ ಗ್ರಹಿಕೆಗೆ ದೂರವಾಗಿಯೂ ಇದ್ದವು ಆದರೆ ಅದು ಸತ್ಯದಿಂದ ದೂರವಿರಲಿಲ್ಲ ಏಸು ಅವರ ಮರಣಕ್ಕಿಂತ ಬಹಳ ಮುಂಚಿತವಾಗಿಯೇ ಈ ಮಾತುಗಳನ್ನು ಆಡುತ್ತಾರೆ ಆದ್ದರಿಂದಲೇ ಏಸು ಪುನರುತ್ಥಾನದ ಬಗ್ಗೆ ಇಂದಿನ ಶುಭ ಸಂದೇಶದಲ್ಲಿ ಮಾತನಾಡುವಾಗ ನಾನು ಸತ್ತು ಪುನರುತ್ಥಾನವಾಗಿ ಹೇಳುವಾಗ ನೀವು ಇನ್ನೇನು ಅಂತೀರಿ ನಿಮ್ಮ ವಿಶ್ವಾಸ ಎಲ್ಲಿದೆ ಎಂಬುದಾಗಿ ಪ್ರಶ್ನಿಸುತ್ತಾರೆ ಯೇಸುವಿನ ದೇಹ ಮತ್ತು ರಕ್ತವನ್ನ ಪ್ರತಿದಿನ ಬಲಿಪೂಜೆಯಲ್ಲಿ ನಾವು ಸ್ವೀಕರಿಸುತ್ತೇವೆ ಅದು ಏಸುವೆ ಹೇಳುವಂತೆ ಕೇವಲ ದೇಹವಲ್ಲ ನರಮಾಂಸವಲ್ಲ ಅದನ್ನು ಸ್ವೀಕರಿಸುವಾಗ ಅದಕ್ಕಿಂತ ಹೆಚ್ಚಾಗಿ ಒಂದು ಆತ್ಮವನ್ನು ನಾವು ಸ್ವೀಕರಿಸುತ್ತೇವೆ ಏಸುವನ್ನೇ ಸ್ವೀಕರಿಸುತ್ತೇವೆ ಕೇವಲ ರೊಟ್ಟಿಯ ತುಂಡನ್ನಾಗಿ ದ್ರಾಕ್ಷದ ರಸವನ್ನಾಗಿ ನಾವು ಸೇವಿಸಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅದಕ್ಕಿಂತ ಮಿಗಿಲಾದುದನ್ನ ನಾವು ಸೇವಿಸುತ್ತೇವೆ ಆ ರೊಟ್ಟಿಯನ್ನ ಆ ದ್ರಾಕ್ಷರಸವನ್ನು ಸ್ವೀಕರಿಸುವಾಗ ಯೇಸುವಿನ ದೇಹವನ್ನ ಏಸುವಿನ ರಕ್ತವನ್ನ ಸ್ವೀಕರಿಸುತ್ತೇವೆ ಅದು ನರಮಾಂಸದಂತಲ್ಲ ಏಸುವಿನ ಆತ್ಮವನ್ನ ಪುನರುತ್ಥಾನದ ಏಸುಕ್ರಿಸ್ತರನ್ನ ಸ್ವೀಕರಿಸುತ್ತೇವೆ ಪ್ರತಿಯೊಮ್ಮೆ ಆ ಪ್ರಸಾದವನ್ನ ದ್ರಾಕ್ಷ ರಸವನ್ನ ಯೇಸುವಿನ ರಕ್ತವನ್ನು ಸ್ವೀಕರಿಸುವಾಗ ಯೇಸುವಿನ ಈ ಪುನರುತ್ಥಾನದ ಆತ್ಮವನ್ನ ನಮ್ಮಲ್ಲಿ ಸ್ವೀಕರಿಸಿಕೊಳ್ಳುತ್ತೇವೆ ಏಸುವನ್ನೇ ನಮ್ಮದಾಗಿಸುವ ಪ್ರಯತ್ನವನ್ನ ಮಾಡುತ್ತೇವೆ ಏಸುವನ್ನೇ ನಾವು ಸ್ವೀಕರಿಸುತ್ತೇವೆ ಈ ಸ್ವೀಕರಿಸುವ ಮೂಲಕ ಏಸುವಿನಂತಾಗಲು ಪ್ರಯತ್ನಿಸುತ್ತೇವೆ ಸ್ವೀಕರಿಸಿದ ನಂತರ ನಾವು ಸಹ ಪೇತ್ರನಂತೆ ಹೇಳುವಂತಾಗಬೇಕು ಸ್ವಾಮಿ ನಿತ್ಯ ಜೀವ ನಿಮ್ಮಲ್ಲಿದೆ ಯಾವಾಗ ನಾನು ಆ ರೀತಿಯ ವಿಶ್ವಾಸದಿಂದ ಕ್ರಿಸ್ತನ ದೇಹ ಮತ್ತು ರಕ್ತವನ್ನು ಸ್ವೀಕರಿಸುತ್ತೇನೆ ನಾನು ಸಹ ಅಂತರಾಳದಿಂದ ಪೇತ್ರನಂತೆ ಸ್ವಾಮಿ ನಿಮ್ಮಲ್ಲಿ ನಿತ್ಯ ಜೀವೆ ನಿತ್ಯ ಜೀವ ಇದೆ ಎಂಬುದಾಗಿ ಗ್ರಹಿಸಿ ವಿಶ್ವಾಸದಿಂದ ಹೇಳಲು ಸಾಧ್ಯವಾಗುತ್ತದೆ ಘೋಷಿಸಲು ಸಾಧ್ಯವಾಗುತ್ತದೆ ಇಂದು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಈ ರೀತಿಯ ವಿಶ್ವಾಸದಿಂದ ಭಾಗವಹಿಸೋಣ ಕ್ರಿಸ್ತನನ್ನ ಕಾಣಲು ಪ್ರಯತ್ನಿಸೋಣ ಪುನರುತ್ಾನೆ ಕ್ರಿಸ್ತನನ್ನ ಬಲಿಪೂಜೆಯಲ್ಲಿ ಅನುಭವಿಸಲು ಪ್ರಯತ್ನಿಸೋಣ ಕೇವಲ ರೊಟ್ಟಿ ಮತ್ತು ರ ದ್ರಾಕ್ಷರಸವನ್ನಾಗಿ ಸ್ವೀಕರಿಸದೆ ಯೇಸುವಿನ ದೇಹವನ್ನ ಪುನರುತ್ಥಾನೆ ಕ್ರಿಸ್ತನ ಆ ದೇಹವನ್ನ ನಮ್ಮಲ್ಲಿ ಸ್ವೀಕರಿಸಲು ಪ್ರಯತ್ನಿಸೋಣ ಮತ್ತೆ ಮತ್ತೆ ಈ ಪೇತ್ರನ ವಾಕ್ಯಗಳನ್ನ ಹೇಳೋಣ ಮತ್ತೆ ಮತ್ತೆ ಹೇಳೋಣ ನಿತ್ಯ ಜೀವನ ಈವ ನುಡಿ ನಿಮ್ಮಲ್ಲಿದೆ ಸ್ವಾಮಿ ಈ ರೀತಿಯ ವಿಶ್ವಾಸದಿಂದ ಕ್ರಿಸ್ತನ ನುಡಿಗಳನ್ನ ಆಲಿಸಿ ಅವುಗಳನ್ನ ಗ್ರಹಿಸಿ ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ ಮತ್ತೆ ಮತ್ತೆ ಓದಿದಾಗ ಕ್ರಿಸ್ತನ ನುಡಿಗಳು ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ತಟ್ಟುತ್ತವೆ ಅವುಗಳನ್ನು ಮತ್ತೆ ಮತ್ತೆ ನಾವು ಪಠಿಸಿದಾಗ ಕ್ರಿಸ್ತನ ಪ್ರೀತಿಯನ್ನು ಹೆಚ್ಚು ಹೆಚ್ಚು ಅನುಭವಿಸಲು ಸಾಧ್ಯವಾಗುತ್ತದೆ ಸಂತ ಪೇತ್ರನಂತೆ ಈ ವಾಕ್ಯಗಳನ್ನ ಇಂದು ನಾವು ಮತ್ತೆ ಮತ್ತೆ ಹೇಳೋಣ ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ನಿಮ್ಮಲ್ಲಿ ಸ್ವಾಮಿ ಈ ವಿಶ್ವಾಸದಿಂದ ದೇವರ ವಾಕ್ಯವನ್ನು ಓದಿ ಅದನ್ನ ಅನುಭವಿಸುವಂತಹ ಪ್ರಯತ್ನವನ್ನ ಇಂದು ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಲ್ ಸಭೆಯ ಯಾಜಕರ ಕೊಡುಗೆ